ಬಣ್ಣ ಬಣ್ಣಗಳಿಂದ ಸುಂದರಗೊಂಡು ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡು ನೋಡುಗರಿಗೆ ಕಂಗೊಳಿಸ್ತಾ ಇರುವ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಆಂಜನೇಯ ದೇವಸ್ಥಾನ ಒಂದರಲ್ಲೇ. ಹೌದು, ಧಾರವಾಡದ ಲೈನ್ ಬಜಾರ್ ಹನುಮಾನ್ ದೇವಸ್ಥಾನದ ಸುತ್ತಲಿನ ದೃಶ್ಯ ಇದಾಗಿದೆ. ಹನುಮಾನ್ ಜಯಂತಿ ಪ್ರಯುಕ್ತ ಧಾರವಾಡದ ಲೈನ್ ಬಜಾರ್ ಆಂಜನೇಯ ದೇವಸ್ಥಾನದಲ್ಲಿ ಆಂಜನೇಯ ಪುತ್ರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಆಂಜನೇಯ ಸ್ವಾಮಿ ದರ್ಶನ ಪಡೆಯಲು ಬರುವ ಭಕ್ತರಿಗೆ ಅನ್ನ ಸಂತರ್ಪಣೆ, ಮಜ್ಜಿಗೆ ನೀಡುವ ವ್ಯವಸ್ಥೆ ಕೂಡ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಮಾಡಿದ್ರು. ನಗರದ ಲೈನ್ ಬಜಾರ್ ಹನುಮಾನ್ ದೇವಸ್ಥಾನಕ್ಕೆ ಹಳೆಯ ಇತಿಹಾಸ ಹೊಂದಿದೆ. 53ನೇ ವರ್ಷದ ರಥೋತ್ಸವ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದೇವೆ. ಮುಂಜಾನೆಯಿಂದ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದು ದೇವಸ್ಥಾನ ಕಮಿಟಿ ಕಾರ್ಯದರ್ಶಿ ಹೇಳಿದ್ರು. ಪುರಾತನ ಕಾಲದ ಒಂದು ಇತಿಹಾಸ ಐತಿ. ಇವತ್ತಿಂದ 53ನೇ ವರ್ಷದ ರಥೋತ್ಸವ ಐತಿ. ಬೆಳಗ್ಗೆ 6:15 ನಮ್ಮ ಹನುಮಾನ್ ಜಯಂತಿದ ತೊಟ್ಲು ಉತ್ಸವ ಇರ್ತದೆ. ಆಮೇಲೆ ಅದನಂತರ 12 ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ಅದಾದಮೇಲೆ 3:00 ನಮ್ಮ ರಥೋತ್ಸವ ಇರ್ತದೆ. ಅನ್ನ ಸಂತರ್ಪಣೆಗ ಸುಮಾರು 50,000 ಜನ ಸೇರುವ ನಿರೀಕ್ಷಣೆ ಇದೆ. ಮತ್ತು ಇಲ್ಲಿ ದೇವಸ್ಥಾನದ ಮುಂದೆ ಪಾನಕ ವಿತರಣೆ ಹಾಗೂ ಪ್ರಸಾದ ವಿತರಣೆ ಕಂಟಿನ್ಯೂ ಆಗಿ ಮಾಡ್ತೀವಿ.